ಗ್ರೇಟ್ ಎಚ್ ನೋಸ್ ಕ್ಲೀನ್ ಮಾಡೋದು ವಿಡಿಯೋ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯಾ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸಾರಿ, ನಾನು ವೀಡಿಯೋಸ್ ಹಾಕಿ 10 ಡೇಸ್ ಮೇಲಾಯಿತು, ತುಂಬಾ ಹುಷಾರಿರಲಿಲ್ಲ, ಹಾಗಾಗಿ ಲೇಟ್ ಆಯಿತು. ಸೊ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತ ಆದ ತಾಯಿಯಂದರಿಗೆ ಹ್ಯಾಪಿ ಮದರ್ಸ್ ಡೇ ನಮ್ಮ ಕಡೆಯಿಂದ. ನೀವೆಲ್ಲರೂ ಹೇಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವು ಇವಾಗ RO ವಾಟರೇ ಯೂಸ್ ಮಾಡೋದು. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನೀವು ಅಬ್ಸರ್ವ್ ಮಾಡಿರ್ತೀವಿ, ನಮ್ಮ ಬೆಂಗಳೂರಲ್ಲಿ 5 ರೂಪಿ ಕ್ಯಾನ್ ವಾಟರ್ ಥರ, ಅಂದರೆ 1 ಕ್ಯಾನ್ ತೊಗೊಂಡೋಗಿ 5 ರೂಪಾಯಿ ಪೇ ಮಾಡಿ ನಾವು ತರ್ತೀವಲ್ವ ನೀರು, ಅದೇ ಥರ. ಆದರೆ ಇಲ್ಲಿ ಅಮೆರಿಕದಲ್ಲಿ 1 ಕ್ಯಾನ್ಗೆ ನಾವು ಇಲ್ಲಿ ₹200 ಪೇ ಮಾಡ್ತೀವಿ. ಸೊ 2 ಕ್ಯಾನಿಂದ $5. ಸೊ ವಾಲ್ಮಾರ್ಟಲ್ಲಿ ನೀರು ಕಲೆಕ್ಟ್ ಮಾಡ್ಕೊತೀವಿ, ಅಂದರೆ ಅರ್ಲಿ ಮಾರ್ನಿಂಗ್ ಬಂದರೆ ನೀರು ಸ್ವಲ್ಪ ಜೋರಾಗಿ ಬರುತ್ತೆ, ಹಾಗಾಗಿ ಬೆಳಗ್ಗೆನೆ ಬಂದು 2 ಕ್ಯಾನ್ನ ಫಿಲ್ ಮಾಡ್ಕೊಂಡು ಹೋಗ್ತೀವಿ. 3 ದಿನ 4 ದಿನ ಬರುತ್ತೆ, ಒಂದೊಂದ್ಸರಿ 5 ದಿನದ ಮೇಲೂ ಬರುತ್ತೆ. ಇಲ್ಲಿ ಅಮೆರಿಕಾದಲ್ಲಿ ಕಿಚನಲ್ಲಿ ಟ್ಯಾಪಲ್ಲೇ ಕುಡಿಯೋ ನೀರು ಬಿಡ್ತಾರೆ, ಅಂದರೆ ಟೆಸ್ಟ್ ಮಾಡೇ ಬಿಟ್ಟಿರ್ತಾರೆ. ಇಲ್ಲಿ ಅಮೆರಿಕನ್ಸ್ ಎಲ್ಲರೂ ಅದೇ ನೀರು ಕುಡಿಯೋದು, ನಮ್ಮವರು ಕುಡಿತಾರೆ. ಸೊ ಹಾಗೆ ನಾವು ಕುಡಿತಾ ಇದ್ವಿ. ಬಟ್ ಏನಂದರೆ ಸ್ವಲ್ಪ ನೀರು ಕುಡಿಯೋದ್ರಿಂದ ನಾವು ಅಬ್ಸರ್ವ್ ಮಾಡಿದ್ದು ಏನಂತ ಅಂದರೆ ಸ್ವಲ್ಪ ಫ್ಲೂ ಥರ ಆಗುತ್ತೆ, ಅಂದರೆ ಬ್ಯಾಕ್ ಟು ಬ್ಯಾಕ್ ಕೆಮ್ಮು ಬರೋ ಜ್ವರ ಬರ್ತಿತ್ತು ಮಕ್ಕಳಿಗೆ. ಸೊ ಸ್ಕೂಲಿಂದ ಅಂದ್ಕೊಂಡ್ವಿ, ಬಟ್ ನೀರು ಚೇಂಜ್ ಮಾಡೋಣ ಅಂತ ಅವಾಗಿಂದ ಚೇಂಜ್ ಮಾಡಿರೋದು. ಅಪಾರ್ಟ್ಮೆಂಟ್ಗಳಲ್ಲಿ RO ವಾಟರ್ ಕನೆಕ್ಷನ್ ಕೊಡೋದಕ್ಕೆ ಬಿಡೋದಿಲ್ಲ, ಹಾಗಾಗಿ ಈ ಥರ ಸ್ಟೋರ್ಗಳಲ್ಲಿ ಬಂದು ನಾವು ಫಿಲ್ ಮಾಡ್ಕೊಂಡು ಹೋಗೋದು. ಇನ್ನು ಅಡುಗೆಗಂತೂ ನಾನು ಕಿಚನಲ್ಲಿ ಏನು ನೀರು ಬಿಡ್ತಾ ಇದಾರಲ್ವ ಕುಡಿಯೋ ನೀರು, ಅದನ್ನೇ ಯೂಸ್ ಮಾಡ್ತಾ ಇರೋದು. ಜಸ್ಟ್ ಈ ಥರ ಮಕ್ಕಳಿಗೆ ನಮಗೆ ಕುಡಿಯೋದಕ್ಕೆ ಮಾತ್ರ. ಇವಾಗ ಒಂದು 6 ಮಂತ್ಸಿಂದ ಈ ಥರ ರೂಢಿ ಮಾಡ್ಕೊಂಡಿದ್ದೀವಿ. ಇವತ್ತು ಯಾಕೋ ಸಡನ್ನಾಗಿ ಅನ್ನಿಸ್ತು, ಅಯ್ಯೋ ನಾನು ಈ ವಿಡಿಯೋ ನಿಮ್ಮ ಹತ್ರ ಶೇರೇ ಮಾಡಿಲ್ಲ ಅಲ್ವಾ, ಹೇಗೆ ನಾವು ವಾಟರ್ ಕ್ಯಾನ್ಸ್ ತರ್ತೀವಿ ಅಂತ ಹೇಳಿಬಿಟ್ಟು, ಅನ್ನೋದಕ್ಕೋಸ್ಕರ ಇದೊಂದು ಕ್ಲಿಪ್ಪಿಂಗ್ ತೆಗೆದು ಇದೇ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಇನ್ನು ವಾಟರ್ ಕ್ಯಾನ್ಸ್ ತೊಗೊಂಡಿದ್ದಾಯಿತು, ಅದಾದಮೇಲೆ ಇವಾಗ ನಾನು ಪ್ರಾಜೆಕ್ಟ್ ಮಾಡಬೇಕು ಬಂಗಾರುಗೆ. ಅವಳಿಗೆ ಜುಪಿಟರ್ದು ಒಂದು ಸೈನ್ಸ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಮಕ್ಕಳು ಅದ್ರ ಮೇಲೆ ಡಿಪೆಂಡ್, ಅದಕ್ಕೆ ಮಾರ್ಕ್ಸ್ ಇದೆ. ಫೈಲ್ ಆಗ್ತಾ ಹೋಗುತ್ತೆ, ಅಂದರೆ ಇವಾಗ ನೇಮ್ ಬರೆದ್ರೆ 5 ಪಾಯಿಂಟ್ಸ್, ಕ್ರಿಯೇಟಿವಿಟಿಗೆ 10 ಪಾಯಿಂಟ್ಸ್, ನೀಟ್ನೆಸ್ಗೆ 10 ಪಾಯಿಂಟ್ಸ್, 10 ಫ್ಯಾಕ್ಟ್ಸ್ ಅಬೌಟ್ ದ ಪ್ಲಾನೆಟ್, ಯಾವ ಪರ್ಟಿಕ್ಯುಲರ್ ಪ್ಲಾನೆಟ್ ಕೊಟ್ಟಿರ್ತಾರೆ ಅದಕ್ಕೆ 15 ಪಾಯಿಂಟ್ಸ್, ಆನ್ ಟೈಮ್ಗೆ ಕೊಟ್ಟರೆ 5 ಪಾಯಿಂಟ್ಸ್, ಮತ್ತು ಪ್ರೆಸೆಂಟೇಷನ್ 2 to 3 ಮಿನಿಟ್ಸ್ ಮಾಡಬೇಕು ಅದಕ್ಕೂ 5 ಪಾಯಿಂಟ್ಸ್ ಇದೆ. ಸೊ ಹಾಗಾಗಿ ನಾನು ಪ್ರಾಜೆಕ್ಟ್ಗೆಲ್ಲ ಏನೇನು ಬೇಕು ತೊಗೊಂಡೋಗೋಣ ಅಂತ ಬಂದೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಬುಕ್ಸ್ ಎಲ್ಲ, ಅದು ನೋಟ್ಬುಕ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಮಕ್ಳಿಗೆ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಬೇಕು ಆ ಥರ ಇಟ್ಟಿರ್ತಾರೆ. ಇವತ್ತೇನಾದರೂ ಮಕ್ಳನ್ನ ಕರ್ಕೊಂಡು ಬಂದಿದ್ರೆ ಹಠ ಮಾಡಿರೋರು ನಂಗೆ ಬೇಕಮ್ಮ ಅಂತ ಹೇಳಿಬಿಟ್ಟು. ಸೊ ಇನ್ನು ಇಲ್ಲಿ ನಾನು ಬಂದುಬಿಟ್ಟು ಪೇಂಟ್ ತೊಗೋಬೇಕು, ಅಂದರೆ ಅವಳ ಹತ್ರ ನಾರ್ಮಲ್ ವಾಟರ್ ಪೇಂಟ್ಸ್ ಈ ಥರದ್ದೆಲ್ಲ ಇದೆ. ಬಟ್ ಇವಾಗ ನಾನು ಅಂದ್ಕೊಂಡಿದ್ದೆ ಇವಾಗ ಜುಪಿಟರ್ ಫಸ್ಟು ಬಂಗಾರು ಪ್ಲಾನಿಂಗ್ ಏನಿತ್ತು ಅಂತ ಅಂದರೆ ಜಸ್ಟ್ ಒಂದು ಥರ್ಮೋಕೋಲ್ ಅಥವಾ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಅವಳದು ಏನೇನು ಪಾಯಿಂಟ್ಸ್ ಇದೆ ಅದನ್ನೆಲ್ಲ ಸ್ಟಿಕ್ ಮಾಡಿಬಿಟ್ಟು ತೊಗೊಂಡೋಗಿ ಹೇಳಬೇಕಂತ ಆಯಿತು. ಬಟ್ ನನಗೆ ಅನಿಸ್ತು ಸ್ವಲ್ಪ ಕ್ರಿಯೇಟಿವಾಗಿ ಮಾಡೋಣ, ಯಾಕಂದರೆ ನಿಂಗೆ ಮಾರ್ಕ್ಸ್ ಇದ್ದಲ್ವ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ವಾಲ್ಮಾರ್ಟ್ಗೆ ಬಂದೆ. ನನಗೆ ಏನು ಪ್ಲ್ಯಾನ್ ಇತ್ತು ಅದೇ ಥರ ಮೆಟೀರಿಯಲ್ ಸಿಕ್ತು, ಅದು ನೋಡಿ ತುಂಬಾ ಖುಷಿಯಾಗೋಯಿತು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಹಾಗಾಗಿ ನನ್ನ ಪ್ಲ್ಯಾನ್ ಇದ್ದಿದ್ದು ಸ್ವಲ್ಪ ದೊಡ್ಡ ಬಾಲ್ ಥರ ಇರೋದು ಥರ್ಮೋಕೋಲ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಆದರೆ ನನಗೆ ಅದು ಒಂದೇ $15 ಆ ಥರ ಇದ್ದಿದ್ದರಿಂದ ಸ್ವಲ್ಪ ಸೈಜ್ ಚಿಕ್ಕದಲ್ಲಿ ತೊಗೊಂಡೆ. ಇನ್ನು ಪೇಂಟ್, ನಾನಾಗಲೇ ಹೇಳ್ದಂಗೆ ಪೇಂಟ್ಸ್ ಬೇಕಾಗಿತ್ತು ಮತ್ತು ಬ್ರಷ್ ಬೇಕಾಗಿತ್ತು, ಯಾಕಂದರೆ ಅದು ತುಂಬಾ ಪೇಂಟ್ ಹಿಡಿಯುತ್ತೆ ಮತ್ತು ನಮ್ಮ ಹತ್ರ ಚಿಕ್ಕ ಬ್ರಷ್ ಇತ್ತು ಸಾಕಾಗ್ತಿರಲಿಲ್ಲ, ಹಾಗಾಗಿ ಈ ಥರ ಸೆಟ್ ಇರೋದು ತೊಗೊಂಡಿದ್ದಾಯಿತು. ಏನೇನು ಬೇಕೆಲ್ಲ ತೊಗೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಶಾಪಿಂಗಿಗೆ ಬಂದಿದ್ದೆ, ವಿಡಿಯೋ ಕೂಡ ಮಾಡ್ತಾ ಇದ್ದೆ, ಬಟ್ ತುಂಬಾ ಟಯರ್ಡ್ ಆಗ್ತಿತ್ತು, ಏನಕ್ಕೆ ಈ ಥರ ಆಗ್ತಾ ಇದೆ ಬೆಳಗ್ಗೆ ಬೆಳಗ್ಗೆನೆ ಅನ್ಕೊತಿದ್ದೆ. ಬಟ್ ಅದಾದಮೇಲೆ ಹಾಗೆ ಫುಲ್ ಫೀವರ್ ಬಂದು ಆಲ್ಮೋಸ್ಟ್ ತುಂಬ ದಿನ ಆಯಿತು ಈ ಸರಿ, ನನಗೆ 2 ವರ್ಷದ ಮೇಲೆ ಆಗಿತ್ತು ಅಂತ ಹೇಳ್ಬೋದು, ಯಾವಾಗ ಬಂದಿತ್ತು ಅಂತಲೂ ಗೊತ್ತಿಲ್ಲ. ಸೊ ತುಂಬ ಜ್ವರ ಬಂದುಬಿಟ್ಟು ಅದಾದಮೇಲೆ ಪ್ರಾಜೆಕ್ಟ್ಗಳನ್ನ ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿದೆ. ಆಮೇಲೆ ವಿಡಿಯೋ ಮಾಡೋಕ್ಕೂ ಕಷ್ಟ ಆಗ್ತಾ ಇತ್ತು ನನಗೆ, ಅದಕ್ಕೋಸ್ಕರ ನಾನು ವಿಡಿಯೋ ಪೋಸ್ಟ್ ಮಾಡಲೇ ಇಲ್ಲ. ಇನ್ನು ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದ್ದೀನಿ ಜುಲೈ ಮಂತಲ್ಲಿ, ಹಾಗಾಗಿ ಏನೇನು ಬೇಕು ಫ್ಲ್ಯಾಗ್ ಕಲರ್ಗಳು ಅದರಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ಅದು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಪ್ರಾಜೆಕ್ಟ್ ಹೇಗೆ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ.
ನನ್ನ ಪ್ಲ್ಯಾನ್ ಆ್ಯಕ್ಚುಲಿ ಬೇರೆ ಇತ್ತು. ನೀಟಾಗಿ ಅದು ಹೇಗೆ ಮಾಡ್ತೀನಿ ಅದೆಲ್ಲ ವೀಡಿಯೋ ಮಾಡಬೇಕು, ಬಂಗಾರ ಹತ್ರ ಎಕ್ಸ್ಪ್ಲೈನ್ ಮಾಡಿಸ್ಬೇಕು ಜುಪಿಟರ್ ಬಗ್ಗೆ ಅಂತ ಎಲ್ಲ. ಆದರೆ ನಾನು ಹೇಳ್ದಂಗೆ ನನಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ಜಸ್ಟ್ ಇನ್ನು ನನಗೆ ವೀಡಿಯೋ ಮಾಡೋಕ್ಕೂ ಪೇಷನ್ಸ್ ಇರಲಿಲ್ಲ, ಹಾಗಾಗಿ ಮಾಡಬೇಕಾದ್ರೆ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಬಟ್ ಹೇಗೆ ಬಂದಿದೆ ಅಂತ ಅಂತೂ ನಾನು ನಿಮಗೆ ತೋರಿಸ್ತೀನಿ. ಯಾರಿಗಾದರೂ ಈ ಥರ ಪ್ರಾಜೆಕ್ಟ್ ಕೊಟ್ಟರೆ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ. ಇದಂತೂ ತುಂಬಾ ಪೇಂಟ್ ಹಿಡಿತು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಫಸ್ಟ್ ನಾನು ಆರೆಂಜ್ ಕಲರಲ್ಲಿ ಫುಲ್ ಪೇಂಟ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ನನಗೆ ಈ ಥರ ಜುಪಿಟರ್ ಕಲರ್ನ ಅಂದರೆ ಇವಾಗ ವೈಟು ಲೈಟ್ ಆರೆಂಜ್ ಕಲರು ಅಂದರೆ ಈಗ ಮಣ್ಣು ಥರ ಕಲರ್ ಇರುತ್ತೆ ಹೇಳ್ಬೇಕಂದ್ರೆ, ಫುಲ್ ಆರೆಂಜ್ ಅಲ್ಲ ಅಂದರೆ ಮೇಲೆ ಕ್ಲೌಡ್ಸ್ ಈ ಥರದ್ದೆಲ್ಲ, ಸೊ ಗ್ರೇಟೆಡ್ ಸ್ಪಾಟ್ ಬಂದುಬಿಟ್ಟು ರೆಡ್ ಕಲರ್ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದೆ. ಸೊ ಫೈನಲಾಗಿ ಈ ಥರ ಬಂದಿದೆ. ನಿಮ್ಗೆ ಇಷ್ಟ ಆಯಿತಾ? ಅಲ್ಲಿ ಮೇನ್ ಅಟ್ರಾಕ್ಟಿವ್ ಆಗಿರೋದು ಏನಂತ ಅಂದರೆ ಈ ಥರ್ಮೋಕಾಲ್ ಕೆಳಗಡೆ ಬಂದಿದೆಯಲ್ಲ, ಅದು ನಮಗೆ ಯಾವುದೋ ಒಂದು ಕೊರಿಯರಲ್ಲಿ ಬಂದಿತ್ತು, ಅದು ಎತ್ತಿಟ್ಟಿದ್ದೆ ಸುಮ್ಮನೆ ನನಗೇನಾದರೂ ಒಂದು ವಾಲ್ ಪೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಇದಕ್ಕೆ ಯೂಸ್ ಆಯಿತು ಪ್ರಾಜೆಕ್ಟ್ಗೆ, ಅದಕ್ಕೆ ಬ್ಲ್ಯಾಕ್ ಪೇಂಟ್ ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ ಅಂತ. ಆ ಆ್ಯಕ್ಟಿವಿಟಿ ಬಂಗಾರಗೆ ಕೊಟ್ಟಿದ್ದೆ ಆದಷ್ಟು. ಆಮೇಲೆ ಇನ್ನೊಂದು ವಿಷಯ ಏನಂದರೆ ನಂದು ಬಂಗಾರದ್ದು ಹ್ಯಾಂಡ್ ರೈಟಿಂಗ್ ಸೇಮ್ ಇದೆ, ಕರ್ಸಿವ್ ರೈಟಿಂಗ್ ಕೂಡ ಸೇಮ್ ಇದೆ, ಹಾಗಾಗಿ ಅವಳು ಚಿಕ್ಕದ್ರಲ್ಲಿ ಅವಳು ಬರೆದ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ, ಹಾಗಾಗಿ ಅಮ್ಮ ನೀವೇ ಬರ್ಕೊಡಿ ಅಂದ್ಲು. ಅವಳು ಪಾಯಿಂಟ್ಸ್ ಹೇಳ್ತಾ ಹೋದ್ಲು, ನಾನು ಬರೆದೆ ಅಂದರೆ ಎರಡು ಚಿಕ್ಕ ಶೀಟಲ್ಲಿ ಒಂದು 5-5 ಪಾಯಿಂಟ್ಸ್ನ ಸೆಪ್ರೇಟಾಗಿ ಬರೆದ್ಬಿಟ್ಟು ಸ್ಟಿಕ್ ಮಾಡಿದ್ದಾಯಿತು. ಅದ್ರ ಮೇಲೆ ನಾವು ಯಾವ ಥರ ಮಾಡಿದ್ದೀವಿ ಜುಪಿಟರ್ ಅನ್ನೋದಕ್ಕೋಸ್ಕರ ಒಂದು ಪ್ರಿಂಟೌಟ್ ತೊಗೊಂಡು ಅದನ್ನು ಕೂಡ ಸ್ಟಿಕ್ ಮಾಡಿದ್ದೀವಿ. ಆಮೇಲೆ ನೇಮ್ ಬೇರೆ ಬರೀಬೇಕಾಗಿತ್ತು, ಹಾಗಾಗಿ ಈ ಥರ ಶ್ರೇಯಸಿ ವಿ ಅಂತ ಬರೆದಿದ್ದೀನಿ. ಇನ್ನು ಇದಕ್ಕೆಲ್ಲ ನಾವು ಸ್ಟಿಕ್ ಮಾಡೋದಕ್ಕೆ ಇಯರ್ಬಡ್ನ ಯೂಸ್ ಮಾಡಿರೋದು. ಇಯರ್ಬಡ್ ತುಂಬಾ ಇತ್ತು, ಯೂಸು ಮಾಡೋದಿಲ್ಲ ಹಾಗಾಗಿ. ಮತ್ತು ಇದಕ್ಕೆ ಹಾಕೋದ್ರಿಂದ ಫಸ್ಟು ಪಿನ್ ಟೈಪ್ ಏನಾದರೂ ಹಾಕೋಣ ಅಂದ್ಕೊಂಡ್ವಿ, ಬಟ್ ಅದು ಶೀಟು ಕಿತ್ತೋಗುತ್ತೆ ಮತ್ತು ಥರ್ಮಾಕೋಲ್ ಕೂಡ ಕಿತ್ಕೊಂಡು ಬಂದ್ಬಿಡುತ್ತೆ, ಹಾಗಾಗಿ ಇಯರ್ಬಡ್ಡಲ್ಲೇ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಜೆಕ್ಟ್ ಅಂತೂ, ನಾನು ಅಂದ್ಕೊಂಡಿದ್ದ ಥರನೇ ಬಂದಿದೆ, ಅದು ತುಂಬಾ ಖುಷಿ ಆಯಿತು. ಸೊ ಇನ್ನು ನಮ್ಮ ಮನೇಲಿ ಏನಂತ ಅಂದರೆ ನಮ್ಮ ಆದ್ಯ ಇದ್ದಾಳಲ್ವಾ, ಅವಳು ಫುಲ್ ತಿಟ್ಲೆ, ಎಲ್ಲಿ ಏನೇನು ಮಾಡಿಬಿಡ್ತಾಳೋ ಹಾಳು ಮಾಡಿಬಿಡ್ತಾಳೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಅನ್ನೋದು ಒಂದು ಭಯ ಇತ್ತು. ಬಟ್ ಅದನ್ನೇ ನೋಡಿಕೊಂಡು ನಾನು ಟಿ ವಿ ಹತ್ರನೇ ಇಟ್ಟಿದ್ವಿ, ಯಾಕಂದರೆ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತೀವಿ, ನೋಡ್ಕೊಬೋದು. ಇನ್ನು ಎಲ್ಲಾದರೂ ಇಟ್ವಿ ಅಂತ ಅಂದರೆ ಅವಳು ಫುಲ್ ಕಿತಾಪಾತಿ ಮಾಡಿ ಎಲ್ಲ ಕಿತಾಕ್ಬಿಡ್ತಾಳೆ, ಹಾಗಾಗಿ ಈ ಥರ ಇಟ್ಟಿದ್ದು. ಇನ್ನೂ ಒಂದು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಸೊ ನೆಕ್ಸ್ಟ್ ದಿನ ನಾನು ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ವಿ, ಹಾಗೆ ಇಲ್ಲಿ ನಾನು ಹಾಕಿದ್ದೀನಲ್ವ ಆ್ಯರೋ, ಅಲ್ಲಿ ಅದೇನಿದೆ ಕೊಂಬೆ ಈ ಕಡೆಯಿಂದ ಹೋಗಬೇಕಾದ್ರೆ ನೀಟಾಗೆ ಇತ್ತು, ಆ ಕಡೆಯಿಂದ ಬರೋಷ್ಟರಲ್ಲಿ ಬಿದೋಗ್ಬಿಟ್ಟಿತ್ತು. ಅದು ನಾನು ಮಾತ್ರ ಹೋಗಿದ್ದೆ ಇವತ್ತು, ರಿಟರ್ನ್ ಬರಬೇಕಾದ್ರೆ ಅಂದ್ಕೊಂಡೆ ಅಯ್ಯೋ ಎಷ್ಟು ಭಯ ಆಯಿತು ಅಂತ ಅಂದರೆ ಮಕ್ಳನ್ನ ಕರ್ಕೊಂಡು ಇದೇ ರೋಡಲ್ಲಿ ಹೋಗ್ತಿರ್ತೀನಲ್ವಾ. ಬಟ್ ನಾವು ಯೂಶಲಿ ಅಂತೀವಲ್ವ ತೆಂಗಿನ ಮರ ನೋಡಿಕೊಂಡು ಅಂದರೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ ಅಂತ, ಅದಕ್ಕೆ ಈ ಮರಕ್ಕೂ ಅಷ್ಟೇ ತುಂಬಾ ಖುಷಿ ಆಯಿತು. ಯಾಕಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೀಟಾಗಿತ್ತು, ಆ ಕಡೆಯಿಂದ ನಾನು ಮಕ್ಳನ್ನ ಬಿಟ್ಟು ಬರೋಷ್ಟರಲ್ಲೇ ಕೆಳಗೆ ಬಿದ್ದಿತ್ತು, ಯಾರೂ ಕೂಡ ರೋಡಲ್ಲಿ ಇರಲಿಲ್ಲ, ಅದು ಬೀಳೋದು ಕೂಡ ನಾನು ನೋಡಿದೆ. ಸೊ ಅದನ್ನು ನೋಡಿಬಿಟ್ಟು ಸ್ವಲ್ಪ ನನಗೂ ಅನಿಸ್ತು, ಅಯ್ಯೋ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕಪ್ಪ ಅಂತ ಹೇಳ್ಬಿಟ್ಟು. ಬಿದ್ದಿದ್ದು ಶಾಕಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟೆ, ಗೊತ್ತಾಗಲಿಲ್ಲ. ಇನ್ನು ನೆಕ್ಸ್ಟ್ ದಿನ ಬಂದುಬಿಟ್ಟು ಇದು ಶನಿವಾರದ ಬೆಳಗ್ಗೆ, ನಮಗೇನೋ ಸ್ವಲ್ಪ ಕೆಲಸ ಇತ್ತು ಹೊರಗಡೆ, ಹಾಗಾಗಿ ಡೌನ್ ಟೌನ್ ಕಡೆ ಹೋಗಿದ್ವಿ. ಇನ್ನು ಇಲ್ಲಿ ನಿಮಗೆ ಗೊತ್ತು ಇದು ಹಸ್ಬೆಂಡ್ ಆಫೀಸ್, ನಾನು ನಿಮಗೆ ತೋರಿಸ್ತಾ ಇರ್ತಿದ್ದೆ. ಇದು ಪಕ್ಕದಲ್ಲಿರೋ ಬಿಲ್ಡಿಂಗು ಅಷ್ಟೇ, ದೂರದಿಂದ ಹಿಂಗಿದೆ, ಹತ್ರದಿಂದ ತುಂಬ ಹೈಟ್ ಆಗಲಿದೆ, ನಾನು ತುಂಬ ಸರಿ ಹೇಳಿದ್ದೀನಿ. ಇನ್ನು ಅಲ್ಲಿ ಬಾಲ್ಕನಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಹೈಟ್ವರೆಗೂ ಇದೆ ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಇಷ್ಟ ಆಗುತ್ತೆ ನಮಗಂತೂ ಈ ಪ್ಲೇಸು, ಫೌಂಟೇನ್ ಪ್ಲೇಸ್ ಕೂಡ ಇದೆ. ಸೊ ಅದು ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲಿ ನಾನು ಫೌಂಟೇನ್ ಪ್ಲೇಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಡೌನ್ ಟೌನಲ್ಲಿ. ಇನ್ನು ಹೊರಗಡೆ ಕೆಲಸ ಇದ್ದಿದ್ದರಿಂದ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ರೋಡ್ ಅಂತೂ ತುಂಬಾ ಇಷ್ಟ ಆಯಿತು ನಮಗಂತೂ, ಈ ಥರ ಡಾರ್ಕ್ ಪ್ಲೇಸಲ್ಲಿ ಆ ಲೈಟ್ಸ್ ಇರೋ ರೋಡ್ಗಳಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ಬಂಗಾರ ಕೂಡ. ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಾಯಂಕಾಲ ಆಗೋಯಿತು, ತುಂಬಾ ಟಯರ್ಡ್ ಆಗಿತ್ತು. ಬಟ್ ವೀಕೆಂಡ್ ಗ್ರಾಸರಿ ಶಾಪಿಂಗ್ ಮಾಡಬೇಕಾಗಿತ್ತು, ಅದು ಕೂಡ ಎಲ್ಲ ಮಾಡಿ ಮನೆಗೆ ಬಂದಿದ್ದಾಯಿತು. ಯಾಕಂದರೆ ನೆಕ್ಸ್ಟ್ ಡೇ ನಾನು ಭಾಗ್ಯ ಅವ್ರ ಫ್ಯಾಮಿಲಿನ ಇನ್ವೈಟ್ ಮಾಡಿದ್ದೆ ಮನೆಗೆ, ಗೊತ್ತಿರಲಿಲ್ಲ ಇವತ್ತು ಮದರ್ಸ್ ಡೇ ಅಂತ ನನ್ನ ತಲೆಯಲ್ಲಿ ಐಡಿಯಾನೇ ಇರಲಿಲ್ಲ, ಬಟ್ ಕೋಯಿನ್ಸಿಡೆನ್ಸ್ ಅಂತ ಹೇಳ್ಬೋದು. ಸೊ ಇವತ್ತು ಎಲ್ಲರೂ ಬಂದಿದ್ದರು, ತುಂಬಾ ಖುಷಿ ಆಯಿತು. ನಮ್ಮ ಜೊತೆ ನೀವು ಕೂಡ ಇವತ್ತಿನ ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಅವ್ರು ಬಂದಿದ್ದು ಒಂದು 2 hours ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಇದು ಇಲ್ಲಿ ನೋಡಿ, ಇಲ್ಲಿ ಹಾಯ್ ನೋಸ್ ಕ್ಲೀನ್ ಮಾಡೋದು ವಿಡಿಯೋ ಮಾಡ್ತಾ ಇದ್ದಾರೆ. ಇಲ್ಲಿ 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 ಬೇಡ 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 ಬೇಡ. ಸ್ಟೂಲ್ ಎತ್ಕೊಂಡ್ಬಿಟ್ಲ ಅವಳು.
ಎತ್ಕೊಂಬಿಟ್ಲ ಅವಳು ಜಸ್ಟ್ ಅವಳು ಆದ್ಯಾ ಬೆಳಗ್ಗೆಯಿಂದ ತುಂಬಾ ಬ್ಯುಸಿ ಇದ್ದಿದ್ದರಿಂದ ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಅವ್ರು ಬರ್ತಾ ಕೇಕ್ ತೊಗೊಂಡು ಬಂದಿದ್ರು ಮತ್ತು ಮಕ್ಕಳಿಗೆ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ರು. ಇವತ್ತಿನ ಅಡುಗೆ ಸ್ಪೆಷಾಲಿಟಿ ಏನು ಅಂತ ಅಂದರೆ ಪೂರಿ ಮತ್ತು ಚಿಕನ್ ಗ್ರೇವಿ, ಬಿರಿಯಾನಿ, ಮೊಸರು ಬಜ್ಜಿ ಮತ್ತು ಚಿಕನ್ ಫ್ರೈ, ಅನ್ನ, ರಸಂ ಮತ್ತು ಸೇಮ್ಯ ಇದಿಷ್ಟು ಮಾಡಿದ್ದಿದ್ದು. ಬಟ್ ವೀಡಿಯೋ ಮಾಡೋದು ಮರ್ತೋಯ್ತು, ಐ ಆಮ್ ರಿಯಲಿ ಸಾರಿ. ಅದ್ರ ಜೊತೆಗೆ ಸ್ಪ್ರೈಟ್ ಅದು ಇದು ಅಂದರೆ ಮಕ್ಕಳುಗಳಿಗೆಲ್ಲ ಇಷ್ಟ ಆಗುತ್ತಲ್ವ, ಹಾಗಾಗಿ ಅದು ತಂದಿದ್ರು ವಿನಯ್ ಹೋಗ್ಬಿಟ್ಟು. ಮದರ್ಸ್ ಡೇ ಆಗಿರೋದ್ರಿಂದ ಮದರ್ಸ್ ಎಲ್ಲರೂ ಫಸ್ಟ್ ಊಟ ಮಾಡಿಬಿಟ್ವಿ, ಆಮೇಲೆ ಎಲ್ಲರೂ ತಿಂದರು. ಎಷ್ಟು ಹುಷಾರಿದ್ದಾನೆ ಆಂಟಿ, ಲೈಟ್ ಹಾಕಿದ ತಕ್ಷಣ ಅಂತಿ ನೋಡ್ತಾ ಇದ್ದಾನಲ್ಲಿ. ಪುಟ್ಟು ಅವನು ಮಾತ್ರ ಆಫ್ ಮಾಡ್ಬಿಡೋಣ. ಇಲ್ಲಿ ನೀನೇ ಕೊಟ್ಟಿರೋದಲ್ವ ನನಗೆ, ಬೈಲಿ ನೀವು ಬನ್ನಿ ಈ ಕಡೆ, ಈ ಕಡೆ ಬಾ ಆದ್ಯ, ಈ ಕಡೆ ನೀವೆಲ್ಲರೂ ವಿಶ್ ಮಾಡ್ಬೇಕು, ಏನ್ ವಿಶ್ ಮಾಡ್ತೀರಾ? ಅವನಿಗೆ ತಸ್ತಿ
ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಆಂಟಿ. ಥ್ಯಾಂಕ್ ಯು. ರಿದು ಚೆನ್ನಾಗಿದ್ಯಾ ಕೇಕ್? ತಿಂತಾ ಇದ್ದಾನೆ ನೋಡಿ. ಹ್ಯಾಪಿ ಮದರ್ಸ್ ಡೇ ದೀಪಾಗು ಕೂಡ. ಅಂಡ್ ಬಂಗಾರು ಆದ್ಯ ಒಳ್ಳೆ ಗ್ರೀಟಿಂಗ್ ಮಾಡಿಕೊಟ್ಟಿದ್ದಾರೆ, ಫುಲ್ ಪ್ರೀತಿಯಿಂದ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಸ್ಪೆಷಲ್ ಡೇ ಬಂದಿರೋದಕ್ಕೆ, ಮದರ್ಸ್ ಡೇಗೆ. ಹೇಳು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳು. ಚೆನ್ನಾಗಿದೆ, ಆದ್ಯಾನ ಚೆನ್ನಾಗಿ ಮಾಡಿದಾಳೆ. ಆದ್ಯಾನೆ ಮಾಡಿರೋದು, ಅವಳು ಯಾರ್ದು ಹೆಲ್ಪ್ ತಗೊಂಡಿಲ್ಲ. ಮಾಡಿದಾಳೆ ಆದ್ಯಾನು. ಥ್ಯಾಂಕ್ಸ್ ಆದ್ಯಾ, ಥ್ಯಾಂಕ್ಸ್ ಬಂದರು. ಪರವಾಗಿಲ್ಲ ಪರವಾಗಿಲ್ಲ. ದ ಓನ್ಲಿ ಲವ್ ದಟ್ ಐ ರಿಯಲ್ ಸೂಪರ್ ಭಾಗ್ಯ ಆಂಟಿ ಇಲ್ಲಿ ಭಾಗ್ಯ ನೀನು ಇದ್ಕೊಡ್ ಬಾ. ಇದು ಮಲ್ಕೊಂಬಿಟ್ಟ ಬನ್ನಿ, ಇಬ್ರು ನಮಸ್ಕಾರ ಮಾಡ್ಕೊಳ್ಳಿ ಅಜಿತ್ರಿಗೆ. ಕೂತ್ಕೊಳ್ಳಿ ಅಂತೀನಿ. ಗುಡ್ ಗರ್ಲ್ಸ್. ಅಂಕಲ್ಗೆ ತಾತಂಗೆ ಕರೆಕ್ಟ್ ಕರೆಕ್ಟ್ ಅವ್ರು ಮಾಡಿದ್ದು. ಮಾಡಮ್ಮ ಇಬ್ರು ಮಾಡಿ, ಇಬ್ರು ಮಾಡಿ. ಸೂಪರ್ ಸೂಪರ್. ಅಲ್ಲಿ ಹೋಗು ತಾತಂಗೆ. ಗುಡ್ ಗರ್ಲ್ಸ್. ಆದರ್ಶ್ ಅಂಕಲ್ ಹತ್ರ ಹೋಗ್ಲಿಲ್ಲ. ಬನ್ನಿ thank you, you are the best. Thank you for everything you do. Bangaru bangaru amma 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 bage ninge en ishta? Tumba ishta mummy avaglu nan bage tumba care marutte. Nan obblu alla adyan bage kora amene na kelidanna marutte amene na andre tumba ishta mummy ge. ಅಮ್ಮನ್ ಬಗ್ಗೆ ನಿಂಗೇನ್ ಇಷ್ಟ? ಏನ್ ಮಾಡ್ಕೊಡ್ತೀನಿ? ತಿಂಡಿ ಅಡಿಗೆ ಅಮ್ಮ ಇಷ್ಟನಾ, ಅಪ್ಪ ಇಷ್ಟನಾ?
ಇಬ್ರಲ್ಲಿ ಯಾರು ಇಷ್ಟ ಜಾಸ್ತಿ? ಅಲ್ಲೇ ಅಲ್ಲಿ ನೋಡ್ಕೊಂಡು ಇಷ್ಟ, ಇಬ್ರು ಇಷ್ಟ. ಓಕೆ, ಗುಡ್ ಗುಡ್. ಅಡುಗೆ ಇಷ್ಟ ಆಯ್ತಾ ನಿಮಗೆ? ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು, ಖುಷಿ. ಅಂಕಲ್ ನನ್ನ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡ್ತಾರೆ, ಆಂಟಿ ಅಂಕಲ್ ಇಬ್ರು ನೋಡ್ತಾ ಇದ್ದೀನಿ. ಎಲ್ಲರೂ ನೋಡ್ತಾರೆ. ಗೀತ ಆಂಟಿ ನೀವು ನೋಡ್ತೀರಲ್ವಾ? ಫಸ್ಟ್ ಅವರೇ ನೋಡ್ತಾರೆ, ಆಮೇಲೆ. ಭಾಗ್ಯ ಅಂತೂ 2 days ಒನ್ಸ ನಾನು ಹಾಕಿದ್ ಯಾವಾಗ್ಲೂ ನೋಡ್ತಾರೆ ಭಾಗ್ಯ. ಹೌದಾ? ಹೌದಾ? ಥ್ಯಾಂಕ್ ಯು ಅಂಕಲ್. ನಿಮ್ ಫ್ಯಾಮಿಲಿ ಫುಲ್ಲು ನನ್ಗೆ ಯೂಟ್ಯೂಬ್ಗೆ ಸ್ಟಾರ್ಟಿಂಗ್ ಇಂದ ಸಪೋರ್ಟ್ ಮಾಡ್ತಾರೋದು. ನೀವು ಫ್ರೆಂಡ್ ಆದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಹಾ ಅಂಕಲ್, ಬಾಯ್ ಅಂಕಲ್. ಥ್ಯಾಂಕ್ ಯು ಅಂಕಲ್. ಬನ್ನಿ ಮತ್ತೆ ಹೊರಡೋದ್ರಲ್ಲಿ. ಬಾಯ್ ಬಾಯ್. ನೆಕ್ಸ್ಟ್ ಬೇಗ ಮೀಟ್ ಆಗೋಣ. ಬಾಯ್ ಆಂಟಿ, ಬಾಯ್ ಆಂಟಿ. ನಿಧಾನಕ್ಕೆ ಹೋಗಿ. ಬಾಯ್ ಅಂಕಲ್. ಎಲ್ಲರೂ ಬಂದಾಗ ಒಂದು 12:30, 12:30 ಆಗಿತ್ತು. ಅದಾದಮೇಲೆ ಸಾಯಂಕಾಲವರೆಗೂ ಇದ್ದಿದ್ದು. ತುಂಬಾ ಮಳೆ ಬರ್ತಿತ್ತು, ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಒಂಥರ ತುಂಬಾ ಖುಷಿ ಆಯಿತು. ನಾನು ಸುಮ್ಮನೆ ಹೇಳ್ತೀನಿ ಅಂತ ಅಲ್ಲ, ಈ ಥರ ಒಂದು ಫ್ಯಾಮಿಲಿ ಸಿಕ್ಕಿದ್ದು ನನಗೆ ನಿಜವಾಗ್ಲೂ ಅದೃಷ್ಟ. ಯಾಕಂದರೆ ಅಮೇರಿಕಾಗೆ ಬಂದಮೇಲೆ ಈ ಥರ ಒಂದು ಸ್ಟ್ರಾಂಗ್ ಆಗಿ ಒಂದು ಫ್ಯಾಮಿಲಿ ಬಿಲ್ಡ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಭಾಗ್ಯ ನನಗೆ ತಂಗಿ ಥರ, ನಿಮ್ಗೆ ಗೊತ್ತೇ ಇದೆ. ಇನ್ನು ಅವ್ರ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಬರೀ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತಲೇ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಎನ್ಕರೇಜ್ ಮಾಡ್ತಾರೆ. ಇನ್ನು ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು, ತುಂಬ ಖುಷಿ ಆಯಿತು. ಸಿಗ್ಲಿಲ್ವಾ? ಅಲ್ಲಿರಬೇಕು ಮೇಲೆಲ್ಲ. ಈ ಕಡೆ ಬರ್ತೀನಿ, ಇಲ್ಲಿ ಕುತ್ಕೋ. ಚೇರ್ ಬೇಡ, ಚೇರ್ ಬೇಡ, ಇಲ್ಲಿ ಬಂದು ಕುತ್ಕೋ. ಹಲೋ ಆದ್ಯಾ. ಹಲೋ. ಇವಾಗ ಅಮ್ಮ ನಿದ್ದೆ ಮಾಡ್ತಿದ್ದೀವಿ. ಅಕ್ಕ ಸ್ವಲ್ಪ ಎದ್ದಿದ್ದೆ, ಕಣ್ಣ ಓಪನ್ ಮಾಡ್ಕೊಂಡೆ. ಅಕ್ಕ ಮಾತಾಡ್ಕೊಂತಿದ್ವಿ ಎದ್ದಂತ. ಹಾಂ, ನಾನು ಹೋಗಿ ಹೋಗಿ ನಾನು ಎದ್ದೆ ವಿಡಿಯೋ ಎಂಡ್ ಮಾಡ್ಬೋದ ಅಂತ. ಹೌದು, ವಿಡಿಯೋ ಎಂಡ್ ಮಾಡಬೇಕು. ಇಬ್ರಿಗೂ ಇವತ್ತು ಸಂಡೇ, ಬೆಳಗ್ಗೆ ಎಣ್ಣೆ ಹಾಕ್ಬೇಕಿತ್ತು, ಸಾಯಂಕಾಲ ಹಾಕಿದ್ದೀನಿ. ನಾಳೆ ತಲೆ ಸ್ನಾನ ಮಾಡಿಸ್ಬೇಕು ಮಂಡೆ. ಸೊ ಇವತ್ತು ಎಂಜಾಯ್ ಮಾಡಿದ್ರಾ? ತುಂಬಾ ರೀತಿ ಸುತ್ತ ರಿದು ಜೊತೆ ತುಂಬಾ ಎಂಜಾಯ್ ಮಾಡಿದ್ರಾ? ರಿದು ಕೂಡ ತುಂಬಾ ಎಂಜಾಯ್ ಮಾಡ್ದ ನಿಮ್ ಜೊತೆ. ಒಂಥರ ಕ್ಯೂಟ್ ಆಗಿ, ಕೈ ಒಂಥರ ಸಾಫ್ಟ್ 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 ಆಗಿದ್ಯಾ? ರಿದುಗೂ ತುಂಬಾ ಇಷ್ಟ ಆಯ್ತು, ಮತ್ತೆ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಅವನ್ನ. ಗುಡ್ ಗರ್ಲ್ಸ್ ನೀವಿಬ್ರು. ಬೇಬೀಸ್ ಅಂತ ಒಂಥರ ಇಷ್ಟ, ಬೇಬೀಸ್ ಅಂದ್ರೆ ಇಷ್ಟನಾ? ಗುಡ್ ಗರ್ಲ್ ಪುಟ. ಸೊ ಬಿರಿಯಾನಿ ಹೆಂಗಿತ್ತು ಮಗ್ನೆ? ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತ? ಇಷ್ಟ ಆಯ್ತಾ? ಓಕೆ ಪುಟ್ಟ, ವಿಡಿಯೋ ಎಂಡ್ ಮಾಡೋಣವಾ? ಹಾಯ್ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ಮೇಲಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್. ಓ, ಟೀ ಶರ್ಟ್ ತೋರಿಸ್ಬೇಕಂತೆ ಅವ್ರ ಕ್ಲಾಸ್ ಟೀಚರ್ ಯಾನ್ಸಿ ಈ ಥರ ಇದೆ, ನಾನು ತೋರಿಸಿದ್ದೀನಿ ಬಿಡು ಲಾಸ್ಟ್ ಟೈಮ್ ಒಂದ್ಸರಿ. ಇದು ಸೇಮ್ ಟು ಸೇಮ್ ಹಂಗೆ ಇದೆ. ಹಾಗಾದ್ರೊಳಗೆ ಒಂದ್ಸರಿ ಹಾಕಿ ಕಳಿಸ್ಬೇಕು ಅಲ್ಲಪ್ಪ. ಸೊ ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಇವತ್ತು ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಇವತ್ತಿನ ವಿಡಿಯೋ ಅಂತ ಅನ್ಕೋತೀನಿ. ಹಾಗೆ ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಏನಂದರೆ ಇವತ್ತು ಇವ್ರು ಕೊಟ್ಟಿದ್ದ ಗಿಫ್ಟು ಎಲ್ರಿಗೂ ಇಷ್ಟ ಆಯಿತು. ಸೊ ನಿಮಗೂ ಕೂಡ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ವಿಶ್ ಮಾಡು ಆದ್ಯ, ಹ್ಯಾಪಿ ಮದರ್ಸ್ ಡೇ ಅಂತ. ಹ್ಯಾಪಿ ಮದರ್ಸ್ ಡೇ ಎಂಜಾಯ್ ಎಲ್ಲರಿಗೂ. ಹ್ಯಾಪಿ ಮದರ್ಸ್ ಡೇ ಎಲ್ಲ ಅಮ್ಮಂದಿರ್ಗು ಅಂತೇಳು, ಎಲ್ಲ ಮದರ್ಸ್ಗು ಅಂತೇಳು. ಹ್ಯಾಪಿ ಮದರ್ಸ್ ಡೇ ಅಸ್ ಅ ಗರ್ಲ್ಸ್ ಮದರ್ಸ್, ಎಲ್ಲ ಗರ್ಲ್ ಮದರ್ಸ್ಗೆ ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್ಸ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಟು ಎವ್ರಿವನ್. ಬೈ. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಫಾರ್ ಎವ್ರಿವನ್. ಥ್ಯಾಂಕ್ ಯು ಎಲ್ರು ಕಡೆಯಿಂದ. ಬೈ ಬೈ.